ನನ್ನ ಮಗಳನ್ನ ಡ್ರಗ್ಸ್ ಜಾಲಕ್ಕೆ ಸಿಲುಕಿಸಿದ್ದಾರೆ, ಹಲವಾರು ವರ್ಷಗಳಿಂದ ಅವಳಿಗೆ ದೌರ್ಜನ್ಯವನ್ನು ಕೂಡ ಕೊಡ್ತಾ ಇದ್ದಾರೆ, ನಮಗೆ ರಕ್ಷಣೆಯನ್ನ ಕೊಡಿ ಅಂತ ಏನೋ ಕ್ರೈಸ್ತ ಮಹಿಳೆಯೊಬ್ಬರು VHP ಮುಖಂಡರಿಗೆ ನಿನ್ನೆ ಪತ್ರವನ್ನು ಬರೆದಿದ್ರು. ಆ ಪತ್ರ ಕೂಡ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ವೈರಲ್ ಆಗಿತ್ತು. ನೆರವು ಕೋರಿದ್ದಂತಹ ಕ್ರೈಸ್ತ ಮಹಿಳೆಯ ಮನೆಗೆ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಮುಖಂಡರು ಭೇಟಿಯನ್ನ ಕೊಟ್ಟು ಆಕೆಯ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಮಗಳಿಗೆ ಡ್ರಗ್ಸ್ ಮತ್ತು ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಆರೋಪಿಸಿ ಮಹಿಳೆ VHP ಮುಖಂಡರಿಗೆ ಪತ್ರವನ್ನ ಬರೆದಿದ್ರು. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ VHP ಮುಖಂಡರಾಗಿರುವ ಶರಣ್ ಪಂಪು ಇಲ್ಲಿಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಎಸ್, ಈ ಮಹಿಳೆ ನಿಮ್ಮ ಗಮನಕ್ಕೆ ಮಗಳಿಗಾಗ್ತಾ ಇರುವ ಅನ್ಯಾಯದ ಬಗ್ಗೆ ಯಾವಾಗ ತಮ್ಮ ಗಮನಕ್ಕೆ ತಂದ್ರು, ಅಂದ್ರೆ ಲೆಟರ್ ನಿಮ್ಮ ಕೈ ಸೇರಿರುವಂತದ್ದು ನಿನ್ನೆನಾ ಅಥವಾ ಈ ಮೊದಲೇ ನಿಮ್ ಗಮನಕ್ಕೆ ಬಂದಿತ್ತ ಶರಣ್ ಪಂಪು ಇಲ್ಲವರೇ? ಕಳೆದ ಹಲವಾರು ವರ್ಷಗಳಿಂದ ಕರಾವಳಿಯಲ್ಲಿ ಡ್ರಗ್ಸ್ ದಂಧೆ ನಿರಂತರವಾಗಿ ಆಗ್ತಾ ಇದೆ ಅಂತ ಹೇಳಿ ನಾವು ಸಾಕಷ್ಟು ಸಲ ನಮ್ಮ ಜಿಲ್ಲಾಡಳಿತ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇತ್ತು. ಸಾಕಷ್ಟು ಹೆಣ್ಮಕ್ಳು ಇದಕ್ಕೆ ಬಲಿ ಆಗ್ತಾ ಇದ್ರು. ನೋಡಿ, ಪ್ರತ್ಯಕ್ಷವಾಗ್ಲಿ ಒಬ್ಳು ಹೆಣ್ಮಗಳು ಕಳೆದ 3-4 ವರ್ಷಗಳಿಂದ ನನ್ನ ಮಗಳು ಡ್ರಗ್ಸ್ ದಂಧೆಗೆ ಚಟಕ್ಕೆ ಬಲಿಯಾಗಿದ್ದಾಳೆ, ಅವಳನ್ನು ಈ ರಶೀದಿ ಎಂಬಂತವನ್ನು ನಾಲ್ಕೈದು ಜನ ಯುವಕರು ಕರ್ಕೊಂಡು ಬಂದು ರಾತ್ರಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ, ಅವಳನ್ನು ಎಲ್ಲಿ ಹೋಗ್ತಾಳೆ ಅಂತ ನಮ್ಗೆ ಗೊತ್ತಿಲ್ಲ, ಅವಳದು ಆರೋಗ್ಯ ಸರಿಯಿಲ್ಲ, ಮಾನಸಿಕವಾಗಿ ಅವಳು ಸರಿಯಾಗಿಲ್ಲ ಎಂಬಂತ ಒಂದು ನೋವು ಆ ತಾಯಿಯಲ್ಲಿ ಇತ್ತು. ನಾವು ಮಾತಾಡ್ಬೇಕಾದ್ರೆ ಎರಡನೇದು, ಮೊನ್ನೆ 22ನೇ ತಾರೀಕು ಇವಳು ಒಂದು ಲೇಡಿ ಸರ್ಕಲ್ ಹತ್ರ, ನಮ್ದು ಲೇಡಿ ಸರ್ಕಲ್ ಇದಲ್ವಾ, ಅಲ್ಲಿ ಬೆಳಿಗ್ಗೆ ಒಬ್ಬಳೇ ಈ ಹೆಣ್ಮಗಳು ಡ್ರಗ್ಸಿನ ಇದ್ರಿಂದ ನಶೆಯಿಂದಾಗಿ ಆಚೆ ಇಚ್ಚೆ ಹೋಗ್ತಾ ಇದ್ಲು ಅವಳಾಗಿ. ಅದಕ್ಕಂತ ಯುವಕರು ಎಲ್ಲರೂ ಜನರು ಎಲ್ಲ ಸಾರ್ವಜನಿಕರು ಅವಳನ್ನು ಹಿಡಿದು ಆಮೇಲೆ ಅವಳ ಮನೆಗೆ ಕರ್ಕೊಂಡು ಬಂದ್ರು, ಅಲ್ಲಿ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ರು. ನಂತರ ನನಗೆ ತಾಯಿ ಬೇರೆಯವರ ಮುಖಾಂತರ ತಾಯಿ ನಮ್ಗೆ ಸಂಪರ್ಕ ಮಾಡಿದ್ರು. ಆಮೇಲೆ ನಾವು ಅದನ್ನು ಮನೆಗೆ ಹೋದಾಗ ಎಲ್ಲ ಕಥೆಗಳನ್ನು ಹೇಳಿ ದೂರನ್ನು ಕೊಟ್ಟರು. ಅದು ನಿನ್ನೆ ಎಲ್ಲ ಮೊನ್ನೆ ದೂರನ್ನು ಕೊಟ್ಟರು. ನೋಡಿ, ಹಿಂಗೆ ಯಾರಿಗೆ ನಾನು ಎಲ್ಲರ ಕಡೆ ಹೋಗಿದ್ದೇನೆ, ನಮ್ಮ ಸಮುದಾಯದ ಗುರುಗಳ ಹತ್ರ ಹೋಗಿದ್ದೇನೆ, ಬೇರೆ ಬೇರೆ ಕಡೆ ಆಸ್ಪತ್ರೆಗೆ ಅವನು ದಾಖಲು ಮಾಡಿದೆ, ಬೇರೆ ಬೇರೆ ಸ್ಟೇಷನಲ್ಲಿ ಕೂಡ ದೂರು ಕೊಟ್ಟಿದೆ, ಆದ್ರೆ ಇಷ್ಟ ತನಕ ನನಗೆ ನ್ಯಾಯ ಸಿಗ್ಲಿಲ್ಲ. ಮಗಳು ಜೀವನ ಹಾಳಾಗ್ತಾ ಇದೆ, ಯಾವಾಗ್ಲೂ ಬೇಕಾದ್ರೆ ಸುಸೈಡ್ ಮಾಡ್ತೇನೆ ಈ ರೀತಿ ನನಗೆ ಹೆದರಿಕೆ ಅಂತ ಆಗ್ತಾ ಇದ್ದಾಳೆ ಅಂತೇಳಿ ಆ ಗಂಭೀರವಾದಂತ ಒಂದು ನೋವನ್ನು ನಮಗೆ ವ್ಯಕ್ತಪಡಿಸಿದ್ದಾಳೆ. ಹಾಗಾಗಿ ನಾವು ಅದನ್ನು ನಿನ್ನೆ ಪೊಲೀಸ್ ಕಮಿಷನರ್ ಗಮನಕ್ಕೆ ತಂದಿದ್ವಿ. ಇವತ್ತು ಅವನನ್ನು ಸಿದ್ದಿಕ್ ಎಂಬಂತವನನ್ನು ಬಂಧನ ಮಾಡಿದ್ದಾರೆ. ಎಸ್, ಈಗ ಶರಣ್ ಪಂಪು ಇಲ್ಲವರೇ, ಆ ತಾಯಿ ಪೊಲೀಸರಿಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಕಾಪಿಯಲ್ಲಿ ಮತ್ತು ಅಲ್ಲಿ ಯುವತಿಯ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ ಪೊಲೀಸರು. ಅದರಲ್ಲಿ ಏನ್ ಹೇಳ್ತಾರೆ, December 22ನೇ ತಾರೀಕಿಗೆ ಇವಳು ಮನೆಯಲ್ಲೇ ಇರ್ತಾಳೆ ತಾಯಿ ಜೊತೆ. ಆಗ ಮೊಹಮ್ಮದ್ ಶರೀಫ್ ಸಿದ್ದಿಕ್ ಫೋನ್ ಮಾಡಿ ಲಾಲ್ಬಾಗ್ ಹತ್ರ ಬರ್ಲಿಕ್ಕೆ ಹೇಳ್ತಾನೆ. ಅಲ್ಲಿಂದ ಕರ್ಕೊಂಡು ಹೋದವರು ರಾತ್ರಿ ಪೂರ್ತಿ ಆ ಯುವತಿಯನ್ನ ಜೊತೆಯಲ್ಲೇ ಇರಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಕಂಪ್ಲೇಂಟ್ ಕಾಪಿಯಲ್ಲಿ ರಿಜಿಸ್ಟರ್ ಆಗಿದೆ. ಅಂದ್ರೆ ಮನೆಯಲ್ಲಿದ್ದ ಯುವತಿಯನ್ನ ಕರೆದು ಆ ದಿವಸ ರಾತ್ರಿ ಆಕೆಗೆ ಡ್ರಗ್ಸ್ ಅಥವಾ ಇನ್ನಿತರ ಅಮಲು ಪದಾರ್ಥವನ್ನ ಕೊಟ್ಟು ಬೆಳಗ್ಗೆ ಬಿಟ್ಟಿರುವಂತದ್ದ ಈ ಪ್ರಕರಣದಲ್ಲಿ. ಎಕ್ಸಾಕ್ಟ್ಲಿ ಇದೆ
ಅವಳು ಓದುವಳು ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಎಂಬ ಕಾರಣಕ್ಕೋಸ್ಕರ ಇವಳು ತಾಯಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ಮಗಳು ಸಿಗ್ಲಿಲ್ಲ. ಆಮೇಲೆ ಮರುದಿವಸ ಇವಳು ತಗೊಂಡು ಬಂದವಳನ್ನು ಬಿಟ್ಟಿದ್ದಾನೆ, ಬಿಟ್ಟಿದಾನ ಮತ್ತು ಪುನಃ ಅವಳನ್ನು ಕರ್ಕೊಂಡು ಬರ್ಲಿಕ್ಕೆ ಬಂದಿದ್ದಾನ ಗೊತ್ತಿಲ್ಲ, ಅದು ಅವಳ ಹತ್ರನೇ ಕೇಳ್ಬೇಕು. ಬಟ್ ಆ ಹುಡುಗಿ ಪೂರ್ತಿಯಾಗಿ ಚೇತನ್ ಡ್ರಗ್ಸ್ ಗೆ ಅಡಿಕ್ಟ್ ಆಗಿದ್ದಾಳೆ. ಆ ತಾಯಿ ಹೇಳುವ ರೀತಿಯಲ್ಲಿ ಅವಳ ಕೈಯಲ್ಲಿ ಎಲ್ಲ ಈ ಸಿರಿಂಜಿ ಸೂಜಿ ಆಗ್ತಾರಲ್ಲ, ಕೈ ಪೂರ್ತಿ ಸಿರಿಂಜಿನ ಗಾಯಗಳಿದೆ, ಮತ್ತೆ ಇಡೀ ಮೈಯಲ್ಲಿ ಚುಚ್ಚಿದಂತ ಗಾಯಗಳಿದೆ. ಎಲ್ಲ ರೀತಿಯಲ್ಲಿ ಒಟ್ಟು ಆ ಹೆಣ್ಮಗಳು ಜೀವನ ಹಾಳಾಗಿದೆ ಡ್ರಗ್ಸ್ ನಿಂದಾಗಿ. ಇವತ್ತು ಅವಳು ಹೇಳ್ತಾರೆ, ಪಾಪ ಒಬ್ಬಲ್ಲ ಬರ್ಬೇಕಾದ್ರೆ ರಾತ್ರಿ 1 ಗಂಟೆಗೆ 3-4 ಜನ ಬರುದಂತೆ ಅವನೊಟ್ಟಿಗೆ. ಈಗ ಮನೆಗೆ ಬಂದು ಮನೆಗೆ ದೂಡಿ ಇವರನ್ನು ಧಮಕಿ ಕೊಟ್ಟು, ನಿಮ್ಮನ್ನು ನಾನು, ನನ್ನ ಹತ್ರ ಗನ್ ಇದೆ ಇನ್ನೊಂದಿದೆ, ನಾನು ನಿಮ್ಮನ್ನು ಹತ್ಯೆ ಮಾಡ್ತೇನೆ, ಅವಳನ್ನು ನನ್ನೊಟ್ಟಿಗೆ ಕಳಿಸೋದಿದ್ರೆ, ಆ ರೀತಿ ಬೆದರಿಸಿ ಕಳೆದ 3-4 ವರ್ಷಗಳಿಂದ ಇವಳನ್ನು ಕರ್ಕೊಂಡು ಹೋಗ್ತಾ ಇದ್ದಾವ. ಪಾಪ ಈಗ ಏನು ಉಪಾಯ ಕಾಣದೆ ತಾಯಿ ಈಗ ನಮ್ಗೆ ಹೇಳಿದ್ದಾರೆ, ಮತ್ತೆ ನಮ್ಗೆ ನಮ್ಮ ಹತ್ರ ನೋವನ್ನು ವ್ಯಕ್ತಪಡಿಸಿ ಸಹಾಯ ಮಾಡಿ ಅಂತ ಹೇಳಿ ಆ ತಾಯಿ ಆ ಹೆಣ್ಣಿನ ತಾಯಿ ಹೇಳಿದ್ದಾರೆ ನಮ್ಗೆ. ಈಗ ಇಷ್ಟು ವರ್ಷದಿಂದ ಮಗಳನ್ನ ಡ್ರಗ್ಸ್ ಜಾಲದಲ್ಲಿ ಅವರು ಸಿಕ್ಕಿಸಾಕಿದ್ರು, ಆ ನಂತರ ಲೈಂಗಿಕವಾಗಿ ಬಳಸಿಕೊಳ್ತಾ ಆಗಿದ್ರು, ಆದ್ರೂ ಕೂಡ ಪಾಪ ಈ ತಾಯಿ ಹೆದರಿಬಿಟ್ಟೆ ಸುಮ್ಮನಿದ್ರ. ಇವತ್ತು ನಿಮ್ ಜೊತೆ ಮಾತಾಡುವಾಗ ಏನ್ ಹೇಳಿದ್ರು ಶರಣ್ ಪಂಪೆಲ? ಎರಡು ನನ್ನ ಮಗಳ ಅಂದ್ರೆ ಮರ್ಯಾದೆ ಹೋಗುತ್ತೆ ಸಹಜವಾಗಿ, ಎಲ್ರೂ ತಾಯಂದ್ರು ಹಂಗೇನಲ್ವಾ, ನನ್ನ ಮಗಳು ಮರ್ಯಾದೆ ಹೋಗುವ ಕಾರಣಕ್ಕೋಸ್ಕರ ಇಷ್ಟು ವರ್ಷ ಸಹಿಸಿದ್ರು. ಇವರು ಮಾಡಿದಂತ ಇವಳಿಗೆ ಮಾಡಿದಂತ ಖರ್ಚು ಅಷ್ಟು ಇಷ್ಟಲ್ಲ. ಫಾದರ್ ಮುಲ್ಲಾಸಲ್ಲಿ ಎದ್ರಂತೆ, ಬೇರೆ ಬೇರೆ ಕೌನ್ಸಿಲಿಂಗ್ ಮಾಡಿಸಿದ್ರಂತೆ, ಆದ್ರೆ ಈ ಹೆಣ್ಮಗಳು ಸರಿಯಾಗಿರ್ಲಿಲ್ಲ. ಅವ್ರು ಹೇಳೋದು ಇದಕ್ಕೆಲ್ಲ ಕಾರಣ ಇವನೇ, ಯಾರು ಸಿದ್ದಿಕ್. ಅಷ್ಟು ಮಾತ್ರ ಅಲ್ಲ ಚೇತನ್, ಅವನ ಮೇಲೆ ಈಗಾಗ್ಲೇ ಅವ್ನು ದೊಡ್ಡ ಡ್ರಗ್ ಪೆಡ್ಲರ್ ಅವನು, ಈಗಾಗ್ಲೇ ಬಂದವ್ರ ಸ್ಟೇಷನ್ ಅಲ್ಲಿ ಅವನ ಮೇಲೆ ಕಂಪ್ಲೇಂಟ್ ಇದೆ, ಬೇರೆ ಬೇರೆ ಸ್ಟೇಷನ್ ಗಳಲ್ಲಿ ಕಂಪ್ಲೇಂಟ್ ಇದೆ. ಅವನು ದೊಡ್ಡ ನೆಟ್ವರ್ಕ್ ಇದೆ ಅಲ್ಲಿ. ಈ ಹೆಣ್ಮಕ್ಳು ಮಾತ್ರ ಅಲ್ಲ, ಬೇರೆ ಹೆಣ್ಮಕ್ಳಿಗೆ ಕೂಡ ಇದೇ ರೀತಿ ಡ್ರಗ್ಸ್ ಕೊಟ್ಟು ಅವಳ ಹೆಣ್ಮಕ್ಳನ್ನು ಉಪಯೋಗ ಮಾಡಿದ್ದಾರೆ. ಕೇವಲ ಇವಳು ಈ ಹುಡುಗಿ ಮಾತ್ರ ಅಲ್ಲ, ಕೆಲವು ಮುಸ್ಲಿಂ ಹುಡುಗಿಯರಿಗೆ ಕೂಡ ಅನ್ಯಾಯ ಮಾಡಿದ್ದಾರೆ. ಸಲ್ಮಾ ಅಂತೇಳಿ ಅವಳು ಹೆಣ್ಮಗಳು ಸುರತ್ಕಲ್ ಠಾಣೆಯಲ್ಲಿ ಇವನ ಬಗ್ಗೆ ದೂರು ಕೊಟ್ಟಿದ್ದಾಳೆ. ಇವನ ಹತ್ರ ದುಡ್ಡು ವಸೂಲು ಮಾಡಿ ಇವನು ಮದುವೆ ಆಗ್ತೇನೆ ಅಂತೇಳಿ ನನಗೆ ಮೋಸ ಮಾಡಿದ್ದಾನೆ ಅಂತೇಳಿ. ಈ ರೀತಿಯ ಒಂದು ಇವನು ದೊಡ್ಡ ಡ್ರಗ್ಸ್ ತಂದೆಯ ಒಬ್ಬ ರೂವಾರಿವ, ಇವನು ನಶೆಯಲ್ಲಿ ಇರ್ತಾನೆ, ಬಾಕಿ ಹೆಣ್ಮಕ್ಕಳನ್ನು ನಶೆಗೆ ಹಾಕ್ತಾನೆ, ಅವರ ಜೀವನವನ್ನೇ ಹಾಳು ಮಾಡುವಂತ ಒಬ್ಬ ದೊಡ್ಡ ಇವನು ಪೆಡ್ಲರ್ ಇವನು. ಅದಕ್ಕೋಸ್ಕರ ನಾವು ಕಮಿಷನರ್ ಗೆ ಆಗ್ರಹ ಮಾಡಿದ್ದೇವೆ, ಕೇವಲ ಬಂಧನ ಮಾತ್ರ ಮಾಡುದಲ್ಲ, ಇದರ ಹಿಂದೆ ನೆಟ್ವರ್ಕ್ ಎಲ್ಲಿಂದ ಬರ್ತಾ ಇದೆ, ಇದು ಯಾರ್ಯಾರಿದ್ದಾರೆ, ಇವರ ಏನು ಮಾಡ್ತಿದ್ದಾರೆ, ಯಾತಕ್ಕೋಸ್ಕರ ಈ ಹೆಣ್ಮಕ್ಕಳನ್ನು ಉಪಯೋಗಿಸ್ತಾ ಇದ್ದಾರೆ ಎಂಬುದನ್ನು ತನಿಖೆ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಕೂಡ ಮಾಡಿದ್ದೇನೆ. ಒಂದು 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 ಮಾಹಿತಿ ಶರಣ್ ಪೊಂಪೆಲ್ ಅವರೇ, ಈ ಸಂತ್ರಸ್ತ ಯುವತಿಯ ತಂದೆ ಕೂಡ ಈ ತರದ ಎಲ್ಲ ವಿದ್ಯಮಾನದಿಂದ ಬೇಸತ್ತು ಅಥವಾ ಆಘಾತಕ್ಕೆ ಒಳಗಾಗಿ ಇತ್ತೀಚೆಗೆ ಹೃದಯಾಘಾತದಿಂದ ಮೃತಪಟ್ಟಿದ್ರಂತೆ, ಹೌದಾ? ಇದು ಸತ್ಯನಾ? ಹೌದು, ಅವ್ರು ತಾಯಿ ಮಾತಾಡಬೇಕಾದ್ರೆ ತಾಯಿ ಅದನ್ನು ಹೇಳಿದ್ರು. ನಾವು ಇರುದು ನಾನು, ನಾನು ಮತ್ತೆ ನನ್ನ ಗಂಡ, ನನ್ನ ಒಬ್ಳೆ ಮಗಳು. ಮೊನ್ನೆ ಮೊನ್ನೆ ತಂದೆ ಕೂಡ ಇವಳ ಇದರಿಂದಾಗಿ ಖಿನ್ನತೆಗೆ ಜಾರಿ ಮಾನಸಿಕವಾಗಿ ಅವರು ತೊಂದರೆಗಳು ಹೃದಯಾಘಾತದಿಂದ ಸತ್ತಿದ್ದಾರೆ ಅಂತ ಹೇಳಿ ತಾಯಿ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ ಚೇತನ್, ಅವಳ ತಂದೆಯ ಕಾರ್ಯಕ್ಕೆ ಕೂಡ ಅವ್ರು ಬರ್ಲಿಲ್ಲ. ಇವಳು ಫೋನ್ ಮಾಡಿ ಅವನಿಗೆ ಹೇಳಿದ್ಲಂತೆ ಸಿದ್ದಿಕ್ಕಿಗೆ ನಂಬರ್ ತಗೊಂಡು, ಅವನ್ ಕಳಿಸಿ 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 ಅಂತ ಹೇಳಿ ಬರ್ಲೇ ಇಲ್ಲ. ಅಂದ್ರೆ ಇವಳಿಗೆ ಡ್ರಗ್ಸಿನ ಎದುರುತ್ತದೆ, ಅಂದ್ರೆ ಸ್ವಂತ ಮಗಳೇ ಅಪ್ಪನ ಕಾರ್ಯಕ್ಕೆ ಬಂದಿಲ್ಲ, ಬಂದಿಲ್ಲ ಗೊತ್ತಿದ್ರು ಬಂದಿಲ್ಲ. ಅಂತ ಒಂದು ಪರಿಸ್ಥಿತಿಯನ್ನು ಇವರು ಇಂಥವ್ರು ಸಿದ್ದಿಕ್ ಅಂತವ್ರು ಮಾಡಿದ್ದಾರೆ. ಅಂದ್ರೆ ಆ ಪರಿಯಲ್ಲಿ ಆ ಮಗಳೀಗ ಅಡಿಕ್ಷನ್ ಗೆ ಬಿದ್ದಿದ್ದಾಳೆ, ಅದರಿಂದ ಹೊರ ಬರ್ಲಿಕ್ಕೆ ಆಗ್ತಾ ಇಲ್ಲ ಹಾಗಿದ್ರೆ. ಎಕ್ಸಾಕ್ಟ್ಲಿ, ಈಗ ಪ್ರಜ್ಞಾ ಕೌನ್ಸಿಲಿಂಗ್ ಸೆಂಟರ್ ಅಲ್ಲಿ ಇದ್ದಾಳೆ ಅವರು. ಅವಳಿಗೆ ಈಗ ಡ್ರಗ್ಸ್ ಇದ್ರೆ ಆಯ್ತು, ಡ್ರಗ್ಸ್ ಮತ್ತೆ ಇವನು ಬಿಟ್ಟು ಏನ್ ಬೇಡ ಅವಳಿಗೆ. 27 ವರ್ಷದ ಪ್ರಾಯ ಚೇತನ್ ಅವಳಿಗೆ, ಇವನಿಗೆ ಎರಡೆರಡು ಇವನಿಗೆ ಮದುವೆ ಆದವನು, ಇವನು ಆರಾಮವಾಗಿದ್ದಾನೆ, ಆ ಹೆಣ್ಮಗಳ ಬಹಳ ಹಾಳಾಗಿದೆ. ಈ ರೀತಿಯ ಘಟನೆಗಳು ಇವತ್ತು ಭಾಗದಲ್ಲಿ ಇವತ್ತು ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಉದ್ದೇಶ ಇದ್ದದ್ದು, ಯಾವುದೇ ಹೆಣ್ಮಕ್ಳಿರ್ಲಿ, ಅದು ಕ್ರಿಶ್ಚಿಯನ್ ಇರ್ಲಿ, ಮುಸ್ಲಿಂ ಇರ್ಲಿ, ಅಥವಾ ನಮ್ಮ ಹಿಂದೂಗಳಿರ್ಲಿ, ಯಾರು ಕೂಡ ಈ ರೀತಿಯ ಮೋಸಕ್ಕೆ, ಈ ರೀತಿಯ ರಕ್ಷಣ ಚಟಕ್ಕೆ ಬಲಿಯಾಗಬಾರ್ದು, ಇದು ಕೊನೆಯಾಗಬೇಕು. ಎಸ್ ಶರಣ್ ಪೊಂಪೆಲ್ ಅವರೇ, ಈ ಪ್ರಕರಣವನ್ನ ಗಮನಿಸುವಾಗ 3-4 ವರ್ಷದಿಂದ ಇದು ನಡೀತಾ ಆಗಿದೆ, ಇವತ್ತು ನಿನ್ನೆ ಬೆಳಕಿಗೆ ಬಂದಿದೆ.
ಅಂದ್ರೆ ಈಗ ನಡೀತಾ ಇರುವಂತದ್ದು ಇನ್ನು ಎಷ್ಟೋ ವರ್ಷದ ನಂತರ ಮರ್ಯಾದೆ ಗಂಜಿಯೋ ಇನ್ನಿತರ ಕಾರಣಗಳಿಗಾಗಿಯೋ ಮುಚ್ಚುಮರೆಯಲ್ಲಿ ಇಟ್ಕೊಂಡು ಪೋಷಕರು ಅವರಾಗಿಯೇ ಕಷ್ಟಗಳನ್ನ ನೋವುಗಳನ್ನ ನುಂಗಿಕೊಂಡಿರುವವರು ಇನ್ನೂ ಇದ್ದಾರೆ. ಅಂದ್ರೆ ಒಂದು ಎರಡು ಪ್ರಕರಣ ಅಲ್ಲ, ಈ ಜಿಲ್ಲೆಯಲ್ಲಿ ಹಲವಾರು ಪ್ರಕರಣಗಳಿದೆ. ಅಂದ್ರೆ ಇಲ್ಲಿ ಡ್ರಗ್ಸ್ ವಿರುದ್ಧ ಜಾತಿ ಧರ್ಮವನ್ನ ಮರೆತು ಒಂದು ಜಾಗೃತಿ ಅಭಿಯಾನ ಮತ್ತು ಅದರ ಯಾರು ಕಿಂಗ್ ಪಿನ್ಗಳಿದ್ದಾರೆ ಅವರನ್ನ ಬಂಧಿಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಕೂಡ ಮಾಡಬೇಕಾದಂತ ಅನಿವಾರ್ಯತೆ, ಅದರ ಜೊತೆಗೆ ಒಂದು ಜಾಗೃತಿ ಅಭಿಯಾನದ ಅನಿವಾರ್ಯತೆ ಕಂಡು ಬರ್ತಾ ಇದೆ. ಶರಣ್ ಪಂಪೆಲ್ ಅವರ ಖಂಡಿತವಾಗ್ಲೂ ನೀವು ಹೇಳಿದೆ ನೋಡಿ, ಡ್ರಗ್ಸ್ಗೆ ನಾನು ಆಗ ಹೇಳಿದಾಗೆ ಎಲ್ಲರೂ ಬಲಿ ಆಗ್ತಿದ್ದಾರೆ. ಅದಕ್ಕಾಗಿ ಇದಕ್ಕೆಲ್ಲ ಮಾಧ್ಯಮ ಇರ್ಬೋದು, ನಮ್ಮ ಸಂಘಟನೆಗಳು ಇರ್ಬೋದು, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಗಂಭೀರವಾಗಿ ತೆಗೆದುಕೊಂಡು ಈ ಡ್ರಗ್ಸಿನ ವಿರುದ್ಧ ಒಂದು ಜಾಗೃತಿ ಮೂಡಿಸಬೇಕು. ಮತ್ತೆ ಯಾರು ಇದ್ರ ಹಿಂದೆ ಇದ್ದಾರೆ, ಈ ದಂಧೆ ಹಿಂದೆ ಯಾರಿದ್ದಾರೆ, ಅವರನ್ನು ಪತ್ತೆ ಹಚ್ಚುವಂತ ಕೆಲಸ ಆದಷ್ಟು ಬೇಗ ಆಗ್ಬೇಕು ಅಂತ ನಾನು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಚೇತನ್. ಎಸ್, ಥ್ಯಾಂಕ್ ಯು ಶರಣ್ ಪಂಪುಲ್ ಅವರೇ, ದೈಜ್ ವರ್ಲ್ಡ್ ವಾಹಿನಿ ಜೊತೆ ಮಾತನಾಡಿದ. ಇನ್ನು ಮೊಹಮ್ಮದ್ ಶರೀಫ್ ಸಿದ್ದಿಕ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ನನ್ನ ಮಗಳನ್ನ ರಕ್ಷಿಸಿ ನಮ್ಗೆ ನ್ಯಾಯ ಕೊಡಿ ಅಂತ ವಿ ಎಚ್ ಪಿ ಮುಖಂಡರಿಗೆ ತಾಯಿಯೇನು ಪತ್ರ ಬರೆದಿದ್ರು. ಅದರಲ್ಲಿ ಅವರು ಸ್ಪಷ್ಟವಾಗಿ ಮೊಹಮ್ಮದ್ ಶರೀಫ್ ಸಿದ್ದಿಕ್ ಎಂಬಾತನ ವಿರುದ್ಧ ನೇರ ಆರೋಪವನ್ನು ಕೂಡ ಮಾಡಿದ್ರು. ಆ ಪತ್ರದಲ್ಲಿ ಅವರು ಈತನ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ರು. ಆತನಿಗೆ ಬೇರೆ ಮದುವೆಯಾಗಿದೆ, ತನ್ನ ಮಗಳನ್ನು ಬಳಸಿಕೊಳ್ತಾ ಇರುವಂಥದ್ದು, ಕರೆದುಕೊಂಡು ಹೋಗುವಂಥದ್ದು, ರಾತ್ರಿಯೆಲ್ಲ 1 ಗಂಟೆ 2 ಗಂಟೆ ರಾತ್ರಿಗೆಲ್ಲ ಕರ್ಕೊಂಡು ಹೋಗುವಂಥದ್ದು, ಆ ನಂತರ ಕರ್ಕೊಂಡು ಹೋದ ಬಳಿಕ ನಿರಂತರವಾಗಿ ಒಂದಷ್ಟು ದಿವಸ ತನ್ನ ಬಳಿಯೇ ಇರಿಸಿಕೊಳ್ಳುವಂಥದ್ದು, ಇವೆಲ್ಲದರ ಬಗ್ಗೆ ಪತ್ರದಲ್ಲಿ ಆ ತಾಯಿ ಉಲ್ಲೇಖ ಮಾಡಿದರು. ಇನ್ನು FIR ಕಾಪಿಯಲ್ಲೂ ಕೂಡ ಪೊಲೀಸರು ಸ್ಪಷ್ಟವಾಗಿ ದಾಖಲಿಸಿಕೊಂಡಿದ್ದಾರೆ. ಮತ್ತು ಆ ಯುವತಿಯ ಹೇಳಿಕೆಯ ಆಧಾರದಲ್ಲೇ ಇಲ್ಲಿ ಕಂಪ್ಲೇಂಟ್ ಆಗಿರುವಂಥದ್ದು. ಹೇಳಿಕೆಯಲ್ಲಿ ಏನು ಹೇಳಿದ್ದಾರೆ, 21ನೇ ತಾರೀಕಿಗೆ ಸಂಜೆ 5:45 ಗಂಟೆಗೆ ಫಿರ್ಯಾದುದಾರರು, ಅಂದರೆ ಈ ಪ್ರಕರಣದ ಈ ಕೇಸ್ ದಾಖಲು ಮಾಡಿದವರು ತಾಯಿ, ಅವರು FIR ಕೊಟ್ಟಿರುವಂಥದ್ದು, ಫಿರ್ಯಾದುದಾರರು ಮಗಳೊಂದಿಗೆ ಮನೆಯಲ್ಲಿದ್ದಾಗ ಆಪಾದಿತ ಮೊಹಮ್ಮದ್ ಶರೀಫ್ ಸಿದ್ದಿಕ್ ಸಂತ್ರಸ್ತ ಯುವತಿಯನ್ನ ಫೋನ್ ಕಾಲ್ ಮಾಡಿ ಲಾಲ್ಬಾಗ್ ಮುಂಭಾಗದ ಬಸ್ ನಿಲ್ದಾಣಕ್ಕೆ ಕರೆಸಿಕೊಂಡಿದ್ದಾನೆ. ಅಲ್ಲಿಂದ ಕರೆದುಕೊಂಡು ಹೋಗಿ ಆ ದಿನ ರಾತ್ರಿ ಪೂರ್ತಿ ಆಕೆಯ ಜೊತೆಯಲ್ಲಿದ್ದು ಆಕೆಯೊಡನೆ ಅಸಭ್ಯವಾಗಿ ವರ್ತಿಸಿ ಆಕೆಯ ಮಾನಹಾನಿ ಮಾಡಿದ್ದಾಗಿ ನನ್ನ ಮಗಳು ತಿಳಿಸಿದ್ದಾಳೆ. ಅಂದರೆ ಇದು FIR ನಲ್ಲಿ ಏನು ಕಂಪ್ಲೇಂಡರ್ ತಾಯಿ ಅವರು ಹೇಳಿರುವಂಥದ್ದು. ಫಿರ್ಯಾದುದಾರರ ಅಸಹಾಯಕತೆಯನ್ನು ದುರ್ಲಾಭವನ್ನು ಪಡೆದು ಫಿರ್ಯಾದುದಾರರಿಗೆ ಬೆದರಿಕೆ ಒಡ್ಡಿ ಈ ಕೃತ್ಯವನ್ನು ಮಾಡಿದ್ದು, ಆರೋಪಿ ವಿರುದ್ಧ ಕ್ರಮ ಜರುಗಿಸಲಾಗಿದೆ. ಅಂದರೆ FIR ರಿಜಿಸ್ಟರ್ ಆಗಿದೆ ಅಂತ ಪೊಲೀಸರು ಈಗ ಸ್ಪಷ್ಟಪಡಿಸಿದ್ದಾರೆ. FIR ಕಾಪಿಯನ್ನು ಕೂಡ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮಾಧ್ಯಮಕ್ಕೆ ಬಿಡುಗಡೆಗೊಳಿಸಿದ್ದಾರೆ.